ಪ್ರಿಯ ವೀಕ್ಷಕರೇ, ಪುರುಷರ ಒಳ ಉಡುಪನ್ನು ನೋಡಿ ಮಹಿಳೆಯರು ಆಕರ್ಷಿತರಾಗ್ತಾರಾ? ಇದೆಂತ ಅಸಭ್ಯ ಪ್ರಶ್ನೆ ಎಂದು ಕೆಲವರು ಸಿಟ್ಟಾಗ್ಬೋದು. ಆದರೆ ಈಗ ಇದೇ ಕಾನ್ಸೆಪ್ಟ್ನಲ್ಲಿ ಒಂದು ಜಾಹೀರಾತು ಸಿದ್ಧವಾಗಿದ್ದು ಯೂಟ್ಯೂಬ್ನಲ್ಲಿ ಪ್ರಸಾರ ಕಂಡಿದೆ. ಇನ್ನು ಇಂತಹ ಕಾನ್ಸೆಪ್ಟ್ನ ಜಾಹೀರಾತ್ನಲ್ಲಿ ಕಾಣಿಸಿಕೊಂಡಿರೋದು ದಕ್ಷಿಣ ಭಾರತದ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ಬಾಲಿವುಡ್ ನಟ ವಿಕ್ಕಿ ಕೌಶಲ್ ಅವರು. ಹೌದು ವೀಕ್ಷಕರೇ, ಈ ಜಾಹೀರಾತಿನ ವಿಡಿಯೋ ಈಗ ಕೆಲವರ ಸಿಟ್ಟು ಅಸಮಾಧಾನಕ್ಕೆ ಮಾತ್ರವೇ ಅಲ್ಲದೆ ನೆಟ್ಟಿಗರ ವ್ಯಂಗ್ಯಕ್ಕೆ ಕೂಡ ಗುರಿಯಾಗಿದೆ. ಆಗಾಗ ಟ್ರೋಲ್ ಆಗುವ ರಶ್ಮಿಕಾ ಮಂದಣ್ಣ ಈಗ ಮತ್ತೊಮ್ಮೆ ಟ್ರೋಲ್ ಆದರೂ ಆಶ್ಚರ್ಯವಿಲ್ಲ. ಜಾಹೀರಾತಿನಲ್ಲಿ ರಶ್ಮಿಕಾ ಯೋಗ ಟೀಚರ್ ಆಗಿ ಕಾಣಿಸಿಕೊಂಡಿದ್ದು ವಿಕ್ಕಿ ಕೌಶಲ್ ಅವರು ಯೋಗ ತರಬೇತಿ ಪಡೆಯಲು ಬಂದ ಯುವಕನಾಗಿದ್ದಾರೆ. ಯೋಗವನ್ನು ಹೇಳಿಕೊಡುವಾಗ ನಾಯಕ ಎರಡು ಕೈಯನ್ನು ಮೇಲೆತ್ತಿ ಯೋಗ ಮಾಡುವಾಗ ಆತನ ಸೊಂಟದ ಬಳಿ ಆತ ಧರಿಸಿರುವ ಒಳ ಉಡುಪಿನ ಪಟ್ಟಿ ಕಾಣಿಸುತ್ತೆ. ಆ ತತ್ಕ್ಷಣದಲ್ಲಿ ಅದನ್ನು ನೋಡಿದ ಯೋಗ ಟೀಚರ್ ಆಕರ್ಷಿತಳಾಗಿ ಮೈ ಮರೆತು ಬಿಡ್ತಾಳೆ. ಆಕೆ ಒಳ ಉಡುಪು ಧರಿಸಿದ ಯುವಕನ ಕಡೆಗೆ ಆಕರ್ಷಿತಳಾಗಿ ಬಿಡ್ತಾಳೆ. ಅಷ್ಟಕ್ಕೆ ಕತೆ ಮುಗಿಯಲ್ಲ, ಕತೆ ಇನ್ನೂ ಬಾಕಿ ಇದೆ. ಕತೆ ಇನ್ನೂ ಇದೆ, ಹೇಳ್ತೀನಿ ಕೇಳಿ. ಮಾರನೇ ದಿನ ಯೋಗ ಕ್ಲಾಸ್ಗೆ ಬರುವ ನಾಯಕ ವಿಕ್ಕಿಗೆ ಯೋಗದ ಮ್ಯಾಟ್ ಸಿಗದಂತೆ ಎತ್ತರದಲ್ಲಿ ಇಡಲಾಗುತ್ತೆ. ಆಗ ನಾಯಕ ಅದನ್ನು ಎತ್ತಿಕೊಳ್ಳಲು ಕೈ ಮೇಲೆ ಎತ್ತಿದಾಗ ಯೋಗ ಟೀಚರ್ ಆತನ ಒಳ ಉಡುಪಿನ ಪಟ್ಟಿ ನೋಡಿ ಖುಷಿ ಪಡ್ತಾಳೆ. ಇಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಪುರುಷರ ಒಳ ಉಡುಪಿನ ಜಾಹೀರಾತು ಸಿದ್ಧವಾಗಿದ್ದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿದವರು ಕಾನ್ಸೆಪ್ಟ್ ಬಗ್ಗೆ ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಕೆಲವರು ಸ್ಟಾರ್ಗಳು ಜಾಹೀರಾತು ಮಾಡುವಾಗ ಏಕೆ ಕಾನ್ಸೆಪ್ಟ್ ಬಗ್ಗೆ ಗಮನ ನೀಡಲ್ಲ ಅಂದಿದ್ದಾರೆ. ಒಂದಿಬ್ಬರು ಇದು ಮಹಿಳೆಯ ಮನಸ್ಥಿತಿಯನ್ನು ಕೆಟ್ಟದಾಗಿ ಬಿಂಬಿಸುವ ಜಾಹೀರಾತಾಗಿದ್ದು ಈ ಕಾನ್ಸೆಪ್ಟ್ ಸರಿಯಲ್ಲ ಎಂದಿದ್ದಾರೆ. ಹಾಗೆ ಇನ್ನು ಕೆಲವರು ನಟಿ ರಶ್ಮಿಕಾ ಅವರನ್ನು ವ್ಯಂಗ್ಯ ಮಾಡುತ್ತಾ ಕಮೆಂಟ್ಗಳನ್ನು ಹಾಕುತ್ತಾ ಸಾಗಿದ್ದಾರೆ. ಒಟ್ಟಾರೆಯಾಗಿ ಸಿನಿಮಾ ಸುದ್ದಿಗಳಿಂದ ಸದಾ ಸುದ್ದಿಯಲ್ಲಿರುವ ರಶ್ಮಿಕಾ ಮಂದಣ್ಣ ಇದೀಗ ಒಳ ಉಡುಪಿನ ಜಾಹೀರಾತಿನ ಕಾರಣ ಮತ್ತೊಮ್ಮೆ ಪ್ರಮುಖ ಸುದ್ದಿಯಾಗಿದ್ದಾರೆ.